ತುಳಸಿ ಅಶುಭ ಸೂಚನೆ ನೀಡಿದಾಗ ತಪ್ಪದೇ ಈ ಕೆಲಸಗಳನ್ನು ಮಾಡಿ. ಮನೆಯ ಅಂಗಳದಲ್ಲಿರುವ ತುಳಸಿ ಗಿಡಗಳು ಕೂಡ ನಮ್ಮ ಜೀವನದಲ್ಲಾಗುವ ಕುಟುಂಬದಲ್ಲಾಗುವ ಏರಿಳಿತಗಳನ್ನು ಸೂಚಿಸುತ್ತದೆ. ತುಳಸಿ ಗಿಡ ಹೇಗೆ ಅಶುಭ ಘಟನೆಗಳ ಬಗ್ಗೆ ಸೂಚನೆಯನ್ನು ನೀಡುತ್ತದೆ. ತುಳಸಿಯು ಅಶುಭ ಸೂಚನೆ ನೀಡಿದಾಗ ನಾವು ಏನು ಮಾಡಬೇಕು? ತುಳಸಿ ಸಸ್ಯವು ಪೂಜನೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಸಸ್ಯವನ್ನು ನಾವು ಪೂಜಿಸುವುದರಿಂದ ಆ ವ್ಯಕ್ತಿಯು ವಿಷ್ಣುದೇವನ ಮತ್ತು ಲಕ್ಷ್ಮೀದೇವಿಯ ಅಪಾರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ. ತುಳಸಿಯು ಲಕ್ಷ್ಮೀದೇವಿಯ ರೂಪವಾದ್ದರಿಂದ ತುಳಸಿ ಇರುವ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಮತ್ತು ಸಂತೋಷಕ್ಕೆ ಯಾವುದೇ ಕೊರತೆ ಬಾರದಂತೆ ನೋಡಿಕೊಳ್ಳುತ್ತಾಳೆ. ಬೆಳಿಗ್ಗೆ ಮತ್ತು ಸಂಜೆ ಮನೆಯಲ್ಲಿ ತುಳಸಿ ಗಿಡವನ್ನು ಪೂಜಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಆದರೆ ತುಳಸಿ ಗಿಡವು ಶುಭ ಮತ್ತು ಅಶುಭ ಸಮಯವನ್ನು ಸೂಚಿಸುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ? ತುಳಸಿ ಗಿಡ ನಿಮಗೆ ಅಶುಭ ಸೂಚನೆಯನ್ನು ನೀಡಿದಾಗ ನೀವು ಏನು ಮಾಡಬೇಕು ಗೊತ್ತೇ? ಈ ಕೆಲಸಗಳನ್ನು ಮಾಡಿ ಸಾಕು, ಇದ್ದಕ್ಕಿದ್ದಂತೆ ತುಳಸಿ ಒಣಗುವುದು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ನಿಮ್ಮ ಮನೆಯಲ್ಲಿ ಇರುವ ಹಸಿರು ತುಳಸಿ ಗಿಡವು ಇದ್ದಕ್ಕಿದ್ದಂತೆ ಒಣಗಿ ಹೋದರೆ ಅದು ಭವಿಷ್ಯದಲ್ಲಿ ಅಹಿತಕರ ಘಟನೆಯು ಸಂಭವಿಸಲಿದೆ ಎಂಬುದರ ಸಂಕೇತವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಭಗವಾನ್ ವಿಷ್ಣು ನಿಮ್ಮ ಮೇಲೆ ಕೋಪಗೊಂಡಿದ್ದಾನೆ ಮತ್ತು ಅವನ ಆಶೀರ್ವಾದವನ್ನು ನೀವು ಪಡೆಯುತ್ತಿಲ್ಲ ಎಂಬುದನ್ನು ಇದು ಸೂಚಿಸುತ್ತದೆ. ಇದ್ದಕ್ಕಿದ್ದಂತೆ ತುಳಸಿ ಎಲೆಗಳು ಉದುರುವುದು. ಹೊಸ ತುಳಸಿ ಗಿಡ ನೆಟ್ಟ ಕೆಲವೇ ದಿನಗಳಲ್ಲಿ ಅದರ ಎಲೆಗಳು ಒಣಗಿ ಬೀಳಲಾರಂಭಿಸಿದ್ದರೆ ನೀವು ಎಚ್ಚರದಿಂದಿರಿ. ಶಾಸ್ತ್ರದ ಪ್ರಕಾರ ಇದು ಪಿತೃದೋಷವನ್ನು ಸೂಚಿಸುತ್ತದೆ. ಈ ಕಾರಣದಿಂದಾಗಿ ನೀವು ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ತುಳಸಿಗೆ ನಿಯಮಾನುಸಾರ ನೀರು. ತುಳಸಿಯ ಅನುಗ್ರಹವನ್ನು ಪಡೆದುಕೊಳ್ಳಲು ಅನುಸರಿಸುವ ನಿಯಮಗಳಲ್ಲಿ ಮೊದಲನೆಯದಾಗಿ ಕೆಲವೊಂದು ನಿಯಮಗಳ ಪ್ರಕಾರ ತುಳಸಿಗೆ ನೀರನ್ನು ಅರ್ಪಿಸಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಆದರೆ ಭಾನುವಾರ ಮತ್ತು ಏಕಾದಶಿಯಂದು ತುಳಸಿ ಗಿಡಕ್ಕೆ ನೀರು ಕೊಡಬಾರದು ಎಂಬುದು ಕೂಡ ಬಹಳ ಮುಖ್ಯವಾಗಿರುತ್ತದೆ. ತುಳಸಿಗೆ ಪ್ರದಕ್ಷಿಣೆ ಹಾಕಿ. ತುಳಸಿ ಗಿಡಕ್ಕೆ ಪ್ರತಿನಿತ್ಯ ಪೂಜೆ ಮಾಡಿ ಸಂಜೆ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕು. ತುಳಸಿಯ ಸುತ್ತ ಜಾಗವಿದ್ದರೆ ದೀಪವನ್ನು ಹಚ್ಚಿದ ನಂತರ ತುಳಸಿಯ ಸುತ್ತ 5 ಬಾರಿ ಪ್ರದಕ್ಷಿಣೆ ಹಾಕಲು ಪ್ರಯತ್ನಿಸಿ. ಇದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ. ಪಿತೃಗಳು ಕೂಡ ಇದರಿಂದ ಸಂತೃಪ್ತರಾಗುತ್ತಾರೆ. ತುಳಸಿ ಎಲೆ ಕೀಳುವಾಗ ಈ ನಿಯಮವಿರಲಿ. ತುಳಸಿ ಎಲೆಗಳನ್ನು ಕೀಳಲು ಕೆಲವು ನಿಯಮಗಳಿವೆ ಮತ್ತು ಇವುಗಳನ್ನು ಅನುಸರಿಸದಿದ್ದರೆ ತುಳಸಿ ನಿಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ ಎಂಬುದನ್ನು ನೆನಪಿನಲ್ಲಿಡಿ. ಭಾನುವಾರ ಮತ್ತು ಏಕಾದಶಿಯಂದು ತುಳಸಿ ಎಲೆಗಳನ್ನು ಕೀಳಬಾರದು ಎನ್ನುವುದು ಇದಕ್ಕೆ ಸಂಬಂಧಿಸಿದ ನಿಯಮವಾಗಿದೆ. ಇದಲ್ಲದೆ ತುಳಸಿ ಎಲೆಗಳನ್ನು ಸಾಯಂಕಾಲವೂ ಕೀಳುವುದನ್ನು ನಿಷೇಧಿಸಲಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.